ಹಾಯ್ ಹಲೋ ನಮಸ್ಕಾರ ಇಂಗ್ಲೀಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ವೆಲ್ಕಮ್ ಟು ಇಂಗ್ಲೀಷ್ ವಿತ್ ಶ್ರದ್ಧಾ ಕನ್ನಡ ನನ್ನ ಹೆಸರು ಶ್ರದ್ಧಾ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಲ್ಲಿಂಗನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಬಹುದು ಅಂತ ನಿಮಗೆ ಹೇಳಿಕೊಡ್ತೀನಿ ಈ ವಿಡಿಯೋವನ್ನು ನಾನು ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಮೊದಲನೇ ಭಾಗದಲ್ಲಿ ಫಸ್ಟ್ ಪಾರ್ಟಲ್ಲಿ ನಾನು ಕೆಲವೊಂದು ಪದಗಳನ್ನು ತೊಗೊಂಡಿದ್ದೀನಿ ಉದಾಹರಣೆಯಾಗಿ ಈ ಉದಾಹರಣೆಗಳ ಮೂಲಕ ನಾನು ಹೇಳ್ಕೊಡ್ತೀನಿ ನೀವು ಸ್ಪೆಲ್ಲಿಂಗನ್ನು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬಹುದು ಅಂತ ಎರಡನೇ ಭಾಗದಲ್ಲಿ ನಾನೇನು ಮಾಡ್ತೀನಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ನಿಮ್ಮ ಸ್ಪೆಲ್ಲಿಂಗನ್ನು ಇಂಪ್ರೂವ್ ಮಾಡ್ಕೊಳೋದಕ್ಕೆ ವಿಡಿಯೋದ ಮೊದಲನೇ ಭಾಗದಲ್ಲಿ ನಾವು ಕೆಲವೊಂದು ಪದಗಳನ್ನು ಉದಾಹರಣೆಗಳಾಗಿ ತಗೊಂಡು ಸ್ಪೆಲ್ಲಿಂಗನ್ನು ಯಾವ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಅಂತ ನೋಡ್ತೀವಿ ವಿಡಿಯೋದ ಎರಡನೇ ಭಾಗದಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ನೀವು ನಿಮ್ಮ ಸ್ಪೆಲ್ಲಿಂಗನ್ನು ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಈಗ ನಾವು ಕೆಲವೊಂದು ಪದಗಳನ್ನು ಉದಾಹರಣೆಗಳಾಗಿ ತಗೊಂಡು ಯಾವ ರೀತಿಯಲ್ಲಿ ಸ್ಪೆಲ್ಲಿಂಗ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು ಅಂತ ನೋಡೋಣ ಇವತ್ತು ನಾವು ನೋಡ್ತಾ ಇರುವಂತಹ ಮೊದಲನೇ ಪದ ಕ್ಯಾಲೆಂಡರ್ ಕ್ಯಾಲೆಂಡರ್ ನೋಡಿ ಕ್ಯಾಲೆಂಡರ್ ಅಂತ ಬರುತ್ತೆ ಅದ ಕಾರಣ ಸರಿ ನಾವೇನ್ ಮಾಡ್ತೀವಿ ತಪ್ಪಾಗಿ ಕೊನೆಯಲ್ಲಿ ಇ ಆರ್ ಅಂತ ಬರೀತೀವಿ ಕ್ಯಾಲೆಂಡರ್ ಅಂತ ಬರುವ ಕಾರಣ ನಾವೇನ್ ಮಾಡ್ತೀವಿ ಸರಿ ತಪ್ಪಾಗಿ ಇ ಆರ್ ಅಂತ ನಾವು ಬರಿತೀವಿ ಇದು ರಾಂಗ್ ಡಿ ಇ ಆರ್ ಅಲ್ಲ ಇಟ್ ಹ್ಯಾಸ್ ಟು ಬಿ ಡಿ ಎ ಆರ್ ಕ್ಯಾಲೆಂಡರ್ ಈಗ ನಾವು ಯಾವ ರೀತಿಯಲ್ಲಿ ನನ್ನ ನೆನಪಿನಲ್ಲಿ ಇಟ್ಕೊಳ್ಬೋದು ನೋಡಿ ನೀವು ಮನಸ್ಸಿನ ಒಳಗಡೆ ಹೇಳ್ಕೊಳ್ಬೇಕು ಕ್ಯಾಲೆಂಡಾರ್ ಅಂತ ಕ್ಯಾಲೆಂಡಾರ್ ಅಂತ ಹೇಳ್ಕೊಳ್ಬೇಕು ಏಕೆ ಕ್ಯಾಲೆಂಡಾರ್ ಡಾರ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಾನು ಏ ಬರೀಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ಮನಸ್ಸಿನ ಒಳಗಡೆ ಹೇಳ್ಕೊಳ್ಬೇಕು ಕ್ಯಾಲೆಂಡಾರ್ ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು ಕ್ಯಾಲೆಂಡರ್ ಅಂತ ಅದೇ ನಿಮ್ಮ ಮನಸ್ಸಿನ ಒಳಗಡೆ ನೀವು ಯಾವ ರೀತಿಯಲ್ಲಿ ಹೇಳ್ಕೊಳ್ಬೇಕು ಕ್ಯಾಲೆಂಡಾರ್ ಕ್ಯಾಲೆಂಡರ್ ಆರ್ ಅಂತ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎ ಎನ್ನ ಉಪಯೋಗಿಸ್ಬೇಕು ಅಂತ ಹಾಗಾಗಿ ಕ್ಯಾಲೆಂಡರ್ ಹೇಳ್ಬೇಕಾದ್ರೆ ಕ್ಯಾಲೆಂಡರ್ ನಿಮ್ಮ ಮನಸ್ಸಿನ ಒಳಗಡೆ ನೀವು ಯಾವ ಯಾವ ರೀತಿಯಲ್ಲಿ ಹೇಳ್ಕೊಳ್ಬೇಕು ಕ್ಯಾಲೆಂಡಾರ್ ಕ್ಯಾಲೆಂಡಾರ್ ಆರ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ಎ ಬರೀಬೇಕು ಇ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಎರಡನೇ ಪದ ಗ್ರೇಟ್ ಗ್ರೇಟ್ ತಪ್ಪಾಗಿ ಇದನ್ನ ನೋಡಿ ಈ ರೀತಿ ಬರೀತಾರೆ ಜಿ ಆರ್ ಎ ಟಿ ಇ ಅಂತ ಬರೀತಾರೆ ಸರಿ ಇಲ್ಲಾಂದ್ರೆ ಜಿ ಆರ್ ಎ ಟಿ ಅಂತ ಕೂಡ ಬರೀತಾರೆ ಇದು ರಾಂಗ್ ಇದು ಕೂಡ ರಾಂಗ್ ಸರಿಯಾದ ಸ್ಪೆಲ್ಲಿಂಗ್ ಜಿ ಆರ್ ಇ ಎ ಟಿ ಗ್ರೇಟ್ ಗ್ರೇಟ್ ಅಂದರೆ ಹೆಚ್ಚು ಅನ್ನೋ ಅರ್ಥದಲ್ಲಿ ಹೇಳ್ಬೋದು ಇಲ್ಲಾಂದ್ರೆ ಮಹಾನ್ ಗ್ರೇಟ್ ಪರ್ಸನ್ ಮಹಾನ್ ವ್ಯಕ್ತಿ ಈ ಅರ್ಥದಲ್ಲಿ ನಾವು ಗ್ರೇಟನ್ನು ಉಪಯೋಗಿಸ್ತೇವೆ ಈಗ ಈ ಸ್ಪೆಲ್ಲಿಂಗನ್ನು ನಾವು ಯಾವ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೋದು ನೋಡಿ ಇದನ್ನ ಏನು ಮಾಡ್ತೀನಿ ಈ ಪದವನ್ನು ನಾನು ಎರಡಾಗಿ ಡಿವೈಡ್ ಮಾಡ್ಕೊಳ್ತೀನಿ ಆಯ್ತಾ ಒಂದು ಜಿ ಆರ್ ಅಂತ ಏನ್ ಮಾಡ್ತೀನಿ ಈಟ್ ಅಂತ ಬರ್ಕೊಳ್ತೀನಿ ಏನಾಯಿತು ಜಿ ಆರ್ ಈಟ್ ಇದನ್ನು ನಾನೇನು ಮಾಡಿದೆ ಎರಡಾಗಿ ತುಂಡು ಮಾಡಿದೆ ಜಿ ಆರ್ ಮತ್ತೆ ಈಟ್ ಅಂತ ಗ್ರೇಟ್ನ ಜಿ ಆರ್ ಮತ್ತೆ ಈಟ್ ಅಂತ ಎರಡಾಗಿ ನಾನು ಈ ಪದವನ್ನು ಗ್ರೇಟನ್ನು ಡಿವೈಡ್ ಮಾಡ್ಕೊಳ್ತೀನಿ ಗ್ರೇಟ್ ಜಿ ಆರ್ ನನ್ನ ಮನಸ್ಸಿನ ಒಳಗಡೆ ನಾನು ಯಾವ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ತೀನಿ ಜಿ ಆರ್ ಈಟ್ ಜಿ ಆರ್ ಈಟ್ ಗ್ರೇಟ್ ನೋಡಿ ನೀವು ಬರಿಬೇಕು ಅಂದ್ರೆ ಏನು ಮಾಡಬೇಕು ಜಿ ಆರ್ ಪ್ಲಸ್ ಈಟ್ ಹೋಗೇನಾಯಿತು ಗ್ರೇಟ್ ಆಯ್ತು ಹಾಗಾಗಿ ನೀವು ಇದನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದು ಹೇಗೆ ಜಿ ಆರ್ ಈಟ್ ಅಂತ ಎರಡಾಗಿ ನೀವು ತುಂಡು ಮಾಡ್ಕೊಳ್ಬೇಕು ಪದವನ್ನು ಜಿ ಆರ್ ಮತ್ತೆ ಈಟ್ ಅಂತ ಗ್ರೇಟ್ ಮುಂದಿನ ಪದ ಲೈಬ್ರರಿ ಲೈಬ್ರರಿ ಇಲ್ಲಿ ನೋಡಿ ನಾವು ಲೈಬ್ರರಿ ಅಂತ ಹೇಳೋ ಕಾರಣ ಕೆಲವೊಂದು ಸರಿ ಏನಾಗುತ್ತೆ ಕೊನೆಯಲ್ಲಿ ನಾವು ಆರ್ ಇ ಆರ್ ವೈ ಅಂತ ಬರೆದು ಬಿಡ್ತೀವಿ ಕೊನೆಯಲ್ಲಿ ಆರ್ ಇ ಆರ್ ವೈ ಏನಾಗಬೇಕು ಆರ್ ಎ ಆರ್ ವೈ ಅಂತ ಇದನ್ನು ಒಂದು ರೀತಿಯಲ್ಲಿ ಅಂದ್ರೆ ನೀವು ಲೈಬ್ರರಿ ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಬಹುದು ಲೈಬ್ರರಿ ಹೇಳಬೇಕಾದ್ರೆ ಲೈಬ್ರರಿ ಅಂತ ಹೇಳಬೇಕು ಮನಸ್ಸಿನ ಒಳಗಡೆ ಯಾವ ರೀತಿಯಲ್ಲಿ ಹೇಳ್ಕೊಳ್ಬೇಕು ಲೈಬ್ರರಿ ಅಂತ ಹೇಳಬೇಕು ಲೈಬ್ರರಿ ಆತರ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ಇನ್ನೊಂದು ವಿಧಾನ ನಾನು ಹೇಳ್ತೀನಿ ನೋಡಿ ಇದನ್ನ ನಾನು ಎರಡಾಗಿ ಡಿವೈಡ್ ಮಾಡ್ಕೊಳ್ತೀನಿ ಲಿಬ್ ರೇರಿ ಡಿವೈಡ್ ಮಾಡ್ಕೊಳ್ತೀನಿ ಲೆಬ್ ಮತ್ತು ರೇರಿ ಅಂತ ಎರಡು ತುಂಡು ಮಾಡ್ಕೊಳ್ತೀನಿ ನಾನು ಈ ಲೈಬ್ರರಿ ಅನ್ನೋ ಪದವನ್ನು ನಾನು ಏನು ಮಾಡಿದೆ ಎರಡು ತುಂಡುಗಳನ್ನಾಗಿ ಮಾಡಿಕೊಂಡೆ ಲೆಬ್ ಮತ್ತು ರೇರಿ ಲೆಬ್ ಮತ್ತು ರೇರಿ ನಾನು ಬರಿಬೇಕಂದ್ರೆ ಏನು ಮಾಡ್ತೀನಿ ಲೆಬ್ ರೇರಿ ಅವಾಗೇನಾಯ್ತು ಅದು ಲೈಬ್ರರಿ ಆಯಿತು ಹಾಗೆ ನೀವು ಲೈಬ್ರರಿ ಅಂತ ನೆನಪಿನಲ್ಲಿ ಇಟ್ಕೊಳ್ಬೋದು ನಿಮ್ಮ ಮನಸ್ಸಿನ ಒಳಗಡೆ ಇಲ್ಲಾಂದರೆ ನೀವು ಲಿಬ್ ರೇರಿ ಅಂತ ಎರಡು ತುಂಡುಗಳನ್ನಾಗಿ ಮಾಡಿ ನೆನಪಿನಲ್ಲಿ ಇಟ್ಕೊಳ್ಬೋದು ಬಿಲೀವ್ 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 ಆಯಿತ ತಪ್ಪಾಗಿ ಇಲ್ಲಿ ನೋಡಿ ಎಲ್ ಐ ಇ ವಿ ಅಂತ ಬರಿಬೇಕು ನಾವು ತಪ್ಪಾಗಿ ಕೆಲವೊಂದ್ಸರಿ ಹೀಗೆ ಬರೀತೀವಿ ಬಿಇ ಎಲ್ ಇ ಐ ವಿ ಇ ಅಂತ ಬರಿತೀವಿ ನಾವು ಇದು ತಪ್ಪು ಇ ಐ ಅಲ್ಲ ಇ ಅಂತ ಬರಿಬೇಕು ಇಲ್ಲಿ ಐಇ ಬರಬೇಕು ಐ ಇ ಬರಬೇಕು ಇ ಐ ಅಲ್ಲ ಬಿಲೀವ್ ಅಂದರೆ ನಂಬೋದು ಆಯ್ತಾ ನಂಬೋದು ಬಿಲೀವ್ ನೋಡಿ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಮಾಡ್ತೀನಿ ಈ ಬಿಲೀವ್ ಅನ್ನುವ ಪದವನ್ನು ನಾನು ಮೂರು ತುಂಡುಗಳನ್ನಾಗಿ ಮಾಡ್ಕೊಳ್ತೀನಿ ಬಿ ಲೈ ಮತ್ತೆ ವಿ ಇ ಈ ರೀತಿ ಮೂರು ತುಂಡುಗಳನ್ನಾಗಿ ಮಾಡ್ಕೊಂಡೆ ನಾನು ಬಿ ಲೈ ವಿಇ ಅನ್ನ ಮೂರು ತುಂಡುಗಳನ್ನಾಗಿ ಮಾಡ್ಕೊಂಡೆ ನಾನು ಈ ರೀತಿಯಲ್ಲಿ ಈ ಪದವನ್ನು ನೆನಪಿನಲ್ಲಿ ಇಟ್ಕೊಳ್ತೀನಿ ಬಿ ಲೈ ವಿ ಇ ನೋಡಿ ಲಾಯ್ ಲೈ ಅಂದ್ರೆ ಏನು ಸುಳ್ಳು ಹೇಳೋದು ಲೈ ಅಂದ್ರೆ ಏನು ಸುಳ್ಳು ಹೇಳೋದು ಹಾಗಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಲ್ಲಿ ಲೈ ಇದೆ ಲಾಯ್ ಅಂದರೆ ಸುಳ್ಳು ಇದೆ ಅಲ್ಲಿ ಲೈ ಇದೆ ಲಾಯ್ ಆ ಥರ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು ಬಿಲಿವನ್ನ ನಾನು ಮೂರು ತುಂಡುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಬಿ ಲಾಯ್ ವಿ ನಾನು ಬರೀತೀನಿ ಸ್ಪೆಲ್ಲಿಂಗ್ ಬರೀತೀನಿ ವಿ ಬಿ ಲೈ ವಿಇ ಅವಾಗೇನಾಯ್ತು ಬಿಲೀವ್ ಆಯ್ತು ಈ ರೀತಿಯಲ್ಲಿ ನೀವು ಬಿಲೀವ್ ಅನ್ನು ನೆನಪಿನಲ್ಲಿ ಇಟ್ಕೊಳ್ಬಹುದು ಮುಂದಿನದು ಬಿಸ್ನೆಸ್ ಬಿಸ್ನೆಸ್ ಇಲ್ಲಿ ನೋಡಿ ಬಿ ಯು ಎಸ್ ಐ ಅಂತ ಬರಬೇಕು ನಾವು ತಪ್ಪಾಗಿ ಕೆಲವೊಂದು ಸರಿ ಬಿ ಯು ಐ ಎಸ್ ಅಂತ ಬರಿತೀವಿ ಬಿ ಯು ಐ ಎಸ್ ಎನ್ ಇ ಎಸ್ ಎಸ್ ಅಂತ ಬರಿತೀವಿ ನಾವು ಇದು ರಾಂಗ್ ಬಿ ಯು ಎಸ್ ಐ ಅಂತ ಬರಿಬೇಕು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ನಾನೇನು ಮಾಡ್ತೀನಿ ಈ ಪದವನ್ನು ಮೂರು ತುಂಡುಗಳನ್ನಾಗಿ ಮಾಡ್ಕೊಳ್ತೀನಿ ಬಿಸ್ನೆಸ್ ಅನ್ನೋ ಪದವನ್ನು ಮೊದಲನೆಯದು ಬಸ್ ಎರಡನೆಯದು ಐ ಮೂರನೆಯದು ನೆಸ್ ನಾನೇನ್ ಮಾಡಿದೆ ಬಿಸ್ನೆಸ್ ಅನ್ನ ಮೂರು ತುಂಡುಗಳನ್ನಾಗಿ ಮಾಡ್ಕೊಂಡೆ ಬಸ್ ಐ ನೆಸ್ ನಾನು ಈ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ತೀನಿ ನನ್ನ ಮನಸ್ಸಿನಲ್ಲಿ ಬಸ್ ಐ ನೆಸ್ ಬಿಸ್ನೆಸ್ ಅಂದ್ರೆ ಹೇಳ್ಬೇಕಂದ್ರೆ ನಾನು ಏನ್ ಹೇಳ್ತೀನಿ ಬಿಸ್ನೆಸ್ ಮನಸ್ಸಿನಲ್ಲಿ ಬಸ್ ಐ ನೆಸ್ ಹಾಗಾಗಿ ನಾನು ಸ್ಪೆಲ್ಲಿಂಗನ್ನು ಬರಿತೀನಿ ಇವಾಗ ಬಸ್ ನೆಸ್ ಅವಾಗ ಬಿಸ್ನೆಸ್ ಆಯ್ತು ಮುಂದಿನ ಪದ ಆ್ಯಬ್ಸೆನ್ಸ್ ಆ್ಯಬ್ಸೆನ್ಸ್ ನೋಡಿ ಇಲ್ಲಿ ಎ ಬಿ ಎಸ್ ಇ ಎನ್ ಸಿ ಇ ಅಂತ ಬರಬೇಕು ನಾವು ಕೆಲವೊಂದು ಸರಿ ತಪ್ಪಾಗಿ ಸಿ ಇ ಎನ್ ಎಸ್ ಇ ಅಂತ ಬರಿತೀವಿ ಇಲ್ಲ ಎ ಬಿ ಎಸ್ ಇ ಎನ್ ಎಸ್ ಇ ಅಂತ ಬರಿತೀವಿ ಇದು ಇದೆರಡು ಇನ್ಕರೆಕ್ಟ್ ಎ ಬಿ ಎಸ್ ಇ ಎನ್ ಸಿ ಇ ಅಂತ ಬರಿಬೇಕು ನೋಡಿ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಮಾಡ್ತೀನಿ ಈ ಪದವನ್ನು ಆಪ್ಸೆನ್ಸ್ ಅನ್ನೋ ಪದವನ್ನು ಮೂರಾಗಿ ಡಿವೈಡ್ ಮಾಡ್ಕೊಳ್ತೀನಿ ಎ ಬಿ ಸೆನ್ ಸಿಇ ಎ ಬಿ ಸೆನ್ ಸಿಇ ಇಲ್ಲಿ ಸೆನ್ ಫಾರ್ ಸೆಂಟೆನ್ಸ್ ಅಂತ ನಾವು ನೆನಪಿನಲ್ಲಿ ಇಟ್ಕೊಳ್ಬಹುದು ಸೆನ್ ಫಾರ್ ಸೆಂಟೆನ್ಸ್ ಅಂತ ನಾವು ನೆನಪಿನಲ್ಲಿ ಇಟ್ಕೊಳ್ಬಹುದು

ನಿಮ್ಮ ಮನಸ್ಸಿನ ಒಳಗಡೆ ನೀವು ಹೇಳ್ಕೊಳ್ಬೇಕು ಸಿ ಸಿಇ ಹೇಳ್ಬೇಕು ಅಂದ್ರೆ ಸೆನ್ಸ್ ಅಂತ ಹೇಳ್ಬೇಕು ಎಕ್ನಾಲೆಜ್ 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 ಅಂದ್ರೆ ಗುರುತಿಸೋದು ಅಂತ ಹೇಳ್ಬೋದು ಈಗ ಒಬ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವಾಗ ನೀವು ಹೇಳ್ತೀರಾ ಅವರನ್ನ ಎಕ್ನಾಲೆಜ್ ಮಾಡಿದ್ರೆ ಅವರನ್ನ ಗುರುತಿಸೋದು ಅಂತ ಹೇಳ್ತೀರಾ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವರನ್ನ ನಾವು ಗುರುತಿಸೋದು ಅಂತ ಹೇಳ್ತೀವಿ ಎಕ್ನಾಲೆಜ್ ಈಗ ನೋಡಿ ಇಲ್ಲಿ ಸ್ಪೆಲ್ಲಿಂಗ್ ಎ ಸಿ ಕೆ ಎನ್ ಓ ಡಬ್ಲ್ಯೂ ಎಲ್ ಇ ಡಿ ಜಿ ಇ ಅಂತ ಕೆಲವೊಂದು ಸರಿ ನಾವು ತಪ್ಪಾಗಿ ಏನು ಮಾಡ್ತೀವಿ ಇಲ್ಲಿ ಅನ್ನ ಬಿಟ್ಬಿಡ್ತೀವಿ ಇಲ್ಲಿ ಕೊನೆಯಲ್ಲಿ ಡಿ ಎ ಬದಲಾಗಿ ಎಲ್ ಇ ಜಿ ಇಕ್ ನಾಲೆಡ್ಜ್ ಅಂತ ಬರುತ್ತಲ್ಲ ಹಾಗಾಗಿ ಎಲ್ ಇ ಜಿ ಇ ಅಂತ ಬರಿತೀವಿ ಇನ್ನು ಕೆಲವೊಂದು ಸರಿ ನಾವೇನು ಮಾಡ್ತೀವಿ ಅನ್ನ ಬಿಟ್ಬಿಡ್ತೀವಿ ಎ ಸಿ ಕೆ ಬದಲಾಗಿ ಎ ಕೆ ಅಂತ ಬರೆದು ಬಿಡ್ತೀವಿ ಇದೆರಡು ಇನ್ಕರೆಕ್ಟ್ ಇಲ್ಲಿ ನಾವು ಡಿ ಬರ್ದಿಲ್ಲ ಇಲ್ಲಿ ನಾವು ಸಿ ಬರ್ತಿಲ್ಲ ಆಯ್ತಾ ಈಗ ಇದನ್ನ ನೆನಪಿನಲ್ಲಿ ಹೇಗೆ ಇಟ್ಕೊಳ್ಳೋದು ಇದನ್ನ ನಾನು ಮೂರಾಗಿ ಡಿವೈಡ್ ಮಾಡ್ಕೊಳ್ತೀನಿ ಈ ಪದವನ್ನ ಮೂರು ತುಂಡುಗಳನ್ನಾಗಿ ಮಾಡ್ಕೊಳ್ತೀನಿ ಎ ಸಿ ಲೆಡ್ಜ್ ಅಂತ ಹೇಳ್ತೀನಿ ನಾನು ಲೆಡ್ಜ್ ಅಂತ ನಾನು ನೆನಪಿನಲ್ಲಿ ಇಟ್ಕೊಳ್ತೀನಿ ಲೆಡ್ಜ್ ಅಂತ ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ ಲೆಡ್ಜ್ ಅಂತ ಅಂತ ನಿಮಗೆ ಡಿ ಜಿ ಅಂತ ಕನ್ಫ್ಯೂಷನ್ ಇಲ್ಲ ಅಂದರೆ ನೀವು ಲೆಡ್ಜ್ ಅಂತ ಕೂಡ ನೆನಪಿನಲ್ಲಿ ಇಟ್ಕೊಳ್ಬಹುದು ಅಕಸ್ಮಾತ್ ಆಗಿ ನಿಮಗೆ ಎಲ್ ಇ ಜಿ ಅಂತ ನಿಮಗೆ ಅಥವಾ ಡಿ ಬೇಕಾವು ಬೇಡುವಂತ ಕನ್ಫ್ಯೂಷನ್ ಆಗೋದಿದ್ರೆ ಲೆಡ್ಜ್ ಅಂತ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಲೆಡ್ಜ್ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ ಪದವನ್ನು ನಾನು ಮೂರಾಗಿ ತುಂಡು ಮಾಡ್ಕೊಂಡಿದ್ದೀನಿ ಎ ಸಿ ನೋ ಲೆಡ್ಜ್ ಅಂತ ನಾನು ಅಥವಾ ಲೆಡ್ಜ್ ಅಂತ ನೀವು ನೆನಪಿನಲ್ಲಿ ಇಟ್ಕೊಳ್ತೀರ ಹಾಗಾಗಿ ಎ ಸಿ ನೋ

ನೋಡಿ ಇಲ್ಲಿ ನಮಗೆ ಕೆಲವೊಂದು ಸರಿ ಕನ್ಫ್ಯೂಷನ್ ಆಗುತ್ತೆ ಎಷ್ಟು ಸಿ ಬರಿಬೇಕು ಎಷ್ಟು ಎಸ್ ಬರಿಬೇಕು ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ನಾವೇನು ಮಾಡ್ತೀವಿ ಇಲ್ಲಿ ಡಬಲ್ ಸಿ ಡಬಲ್ ಎಸ್ ಅನ್ನು ಬರಿತೀವಿ ಎರಡು ಸರಿ ಸಿ ಎರಡು ಸರಿ ಎಸ್ಸು ಇದು ಕರೆಕ್ಟ್ ಅಲ್ಲ ಅಥವಾ ನಾವೇನು ಮಾಡ್ತೀವಿ ಇಲ್ಲಿ ಎಸ್ ಎಸ್ ಇ ಆರ್ ವೈ ಅಂತ ಬರಿತೀವಿ ಎಸ್ ಎಸ್ ಇ ಆರ್ ವೈ ಅಂತ ಬರಿತೀವಿ ಆಯ್ತಾ ಹಾಗಾಗಿ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿಕ್ಕೆ ನಾನು ಏನು ಮಾಡ್ತೀನಿ ಈ ಪದವನ್ನು ಮೂರು ತೋಟಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತೀನಿ ನೆ ಸೆಸ್ ಏರಿ ಈ ರೀತಿ ನಾನು ಮೂರು ತುಂಡುಗಳನ್ನಾಗಿ ಮಾಡ್ಕೊಳ್ತೀನಿ ನೇ ಸೆಸ್ ಏರಿ ಅಂತ ನಾನು ಮೂರು ತುಂಡುಗಳನ್ನಾಗಿ ಮಾಡ್ಕೊಳ್ತೀನಿ ನೇ ಸೆಸ್ ಏರಿ ಮನಸ್ಸಿನ ಒಳಗಡೆ ನೀವು ಈ ರೀತಿ ನೆನಪಿನ ನೆನಪಿನಲ್ಲಿ ಇಟ್ಕೊಳ್ಬೇಕು ನೇ ಸೆಸ್ ಏರಿ ಅಂತ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಹೇಳಬೇಕು ಅಂದರೆ ನೆಸಸರಿ ಅಂತ ಹೇಳಬೇಕು ಈಗ ನಾನು ಬರೀತೀನಿ ಎರಿ ನೆಸಸರಿ ಈ ರೀತಿ ನೀವು ನೆಸಸರಿಯನ್ನು ನೆನಪಿನಲ್ಲಿ ಇಟ್ಕೊಳ್ಬಹುದು ಒಕೇಶನ್ 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 ಅಂದ್ರೆ ಏನೋ ಒಂದು ವಿಶೇಷ ಸಂದರ್ಭ ವಿಶೇಷ ಸಂದರ್ಭ ಒಕೇಶನ್ ನೋಡಿ ಕೆಲವೊಂದ್ಸರಿ ನಾವು ತಪ್ಪಾಗಿ ಎಸ್ ಎಸ್ ಓ ಅಂತ ಕೊಡ್ತೀವಿ ಎಸ್ ಎಸ್ ಇಲ್ಲಿ ಒಂದೇ ಎಸ್ ಇರ್ಬೇಕಾಗಿರೋದು

ಸಿಯಾನ್ ಒಕೇಶನ್ ಅನ್ನ ನಾನು ನನ್ನ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಹೇಳ್ಕೊಳ್ತೀನಿ ಓಕಾ ಸಿಯಾನ್ ಅಂತ ನಾನು ನನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತೀನಿ ಹೇಳ್ಬೇಕು ಅಂದರೆ ಒಕೇಶನ್ ಅಂತ ಹೇಳ್ತೀನಿ ನಾನು ಓಕ ಸಿಯಾನ್ ಒಕೇಶನ್ ಈ ರೀತಿ ನೀವು ಒಕೇಶನ್ ಅನ್ನು ನೆನಪಿನಲ್ಲಿ ಇಟ್ಕೊಳ್ಬೋದು ಇದಲ್ಲದೇ ನಿಮಗೆ ಯಾವುದಾದ್ರೂ ಐಡಿಯಾಸ್ ಬರೋದಾದರೆ ನೀವು ಆ ಐಡಿಯಾಸ್ ಮೂಲಕ ಕೂಡ ಸ್ಪೆಲ್ಲಿಂಗನ್ನು ನೆನಪಿನಲ್ಲಿ ಇಟ್ಕೊಳ್ಬೋದು ಇದೇ ರೀತಿಯಲ್ಲಿ ನೀವು ಮಾಡಿ ಮಾಡಲೇಬೇಕು ಅಂತ ಏನಿಲ್ಲ ನಾನು ನನ್ನ ಒಂದು ಐಡಿಯಾವನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಇದೇ ರೀತಿಯಲ್ಲಿ ಮಾಡಲೇಬೇಕು ಅಂತ ಏನಿಲ್ಲ ನಿಮಗೆ ಇದಕ್ಕಿಂತ ಸುಲಭವಾದ ವಿಧಾನ ಗೊತ್ತಿದ್ರೆ ನೀವು ಆ ವಿಧಾನ ಮೂಲಕ ಕೂಡ ನೆನಪಿನಲ್ಲಿ ಇಟ್ಕೊಳ್ಬಹುದು ಮುಂದಿನ ಪದ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ನೋಡಿ ನಾವು ಪಾರ್ಲಿಮೆಂಟ್ ಅಂತ ಹೇಳೋ ಕಾರಣ ಮಾಡ್ತೀವಿ ಇಲ್ಲಿ ಒಂದು ಎ ಇದೆಯಲ್ಲ ಅದನ್ನ ಮಿಸ್ ಮಾಡ್ಕೊಳ್ತೀವಿ ನಾವು ಈ ರೀತಿಯಾಗಿ ಬರೀತೀವಿ ಹೆಚ್ಚಾಗಿ ಪಾರ್ಲಿಮೆಂಟ್ ಮಿಸ್ ಮಾಡ್ಕೊಳ್ತೀವಿ ನಾವು ಇದು ಇನ್ಕರೆಕ್ಟ್ ನಾವು ಏನ್ ಮಾಡ್ಬೇಕು ಪಾರ್ಲೀಯ ಅಂತ ಬರಿಬೇಕು ಆಯಿತಾ ಪಾರ್ಲಿಯ ಮೆಂಟ್ ಇಲ್ಲಿ ಒಂದು ಎ ಇದೆ ಅಲ್ವಾ ನಾವು ಇದನ್ನ ಯಾವ ರೀತಿಯಲ್ಲಿ ಬರಿತೀವಿ ಅದೇ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಂಡ್ರೆ ಒಳ್ಳೇದು ನೋಡಿ ನಾನು ಹೇಳ್ತೀನಿ ಪಾರ್ಲಿಯಮೆಂಟ್ ಪಾರ್ಲಿಯ ಮೆಂಟ್ ಈ ಥರ ನಾನು ನನ್ನ ಮನಸ್ಸಿನ ಒಳಗಡೆ ಹೇಳ್ಕೊಡ್ತೀನಿ ನಾನು ಹೇಳಬೇಕು ಅಂದರೆ ಯಾವ ರೀತಿಯಲ್ಲಿ ಹೇಳ್ತೀನಿ ಪಾರ್ಲಿಮೆಂಟ್ ನನ್ನ ಮನಸ್ಸಿನ ಒಳಗಡೆ ಯಾವ ರೀತಿಯಲ್ಲಿ ಪಾರ್ಲಿಯ ಮೆಂಟ್ ಅವಾಗ ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದಿಲ್ಲ ನಾನು ಬರಿಬೇಕು ಅಂದರೆ ಪಾರ್ಲಿಯಮೆಂಟ್ ಅಂದರೆ ಪಾರ್ಲಿಮೆಂಟ್ ಅಂತ ನಾನು ಬರೀತೀನಿ ನನ್ನ ಒಳಗಡೆ ನಾನು ಹೇಳ್ಕೊಳ್ತೀನಿ ಪಾರ್ಲಿಯಮೆಂಟ್ ಪಾರ್ಲಿಯಮೆಂಟ್ ಅಂತ ನಾನು ಹೇಳ್ತೀನಿ ಮುಂದಿನ ಪದ ಪ್ರೊಫೆಸರ್ ಪ್ರೊಫೆಸರ್ ನೋಡಿ ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ ಇಲ್ಲಿ ಓ ಬದಲಾಗಿ ತಪ್ಪಾಗಿ ಇ ಅನ್ನ ಹಾಕೊಳ್ತೀವಿ ಎಸ್ ಎಸ್ ಇ ಆರ್ ಅಂತ ಬರೀತೀವಿ ಪ್ರೊಫೆಸರ್ ಇದನ್ನ ನೋಡಿ ನಾನು ಈ ರೀತಿಯಾಗಿ ನೆನಪಿನ ನೆನಪಿನಲ್ಲಿ ಇಟ್ಕೊಳ್ತೀನಿ ಈ ಪದವನ್ನ ಎರಡು ತುಂಡುಗಳನ್ನಾಗಿ ನಾನು ಮಾಡ್ಕೊಳ್ತೀನಿ ಪ್ರೊಫೆಸ್ ಅಂತ ಒಂದು ಇನ್ನೊಂದು ಆರ್ ಅಂತ ಪ್ರೊಫೆಸ್ ಆರ್ ಪ್ರೊಫೆಸ್ ಆರ್ ಅಂತ ಈ ಪದವನ್ನು ನಾನು ಎರಡು ತುಂಡುಗಳನ್ನಾಗಿ ಮಾಡ್ಕೊಳ್ತೀನಿ ಈ ರೀತಿಯಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತೀನಿ ಪ್ರೊಫೆಸ್ ಆರ್ ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ ಪ್ರೊಫೆಸರ್ ಮನಸ್ಸಿನ ಒಳಗಡೆ ಪ್ರೊಫೆಸ್ ಆರ್ ಅಂತ ಎರಡು ಶಬ್ದಗಳನ್ನಾಗಿ ಎರಡು ತುಂಡುಗಳನ್ನಾಗಿ ನಾನು ನೆನಪಿನಲ್ಲಿ ಇಟ್ಕೊಳ್ತೀನಿ ಪ್ರೊಫೆಸ್ ಆರ್ ಪ್ರೊಫೆಸರ್ ಸ್ಪೀಚ್ ಸ್ಪೀಚ್ ಇದನ್ನು ನೋಡಿ ನಾನು ನಾವು ಕೆಲವೊಂದು ಸರಿ ಮಾಡ್ತೀವಿ ತಪ್ಪಾಗಿ ಎಸ್ ಪಿ ಇ ಎ ಸಿ ಎಚ್ ಅಂತ ಬರಿತೀವಿ ಎಸ್ ಪಿ ಇ ಎ ಸಿ ಎಚ್ ಸ್ಪೀಚ್ ಅಂತ ಬರಿತೀವಿ ಇದು ಇನ್ ಕರೆಕ್ಟ್ ನಾವು ಹೇಗೆ ಬರಿಬೇಕು ಎಸ್ ಪಿ ಇ ಇ ಸಿ ಎಚ್ ಡಬಲ್ ಇ ಇದೆ ಇಲ್ಲಿ ಎರಡು ಇ ಇದೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿಕ್ಕೆ ನಾನು ಏನು ಮಾಡ್ತೀನಿ ಸ್ಪೀಚ್ ಅಂತ ಹೇಳ್ತೀನಿ ಹೇಗೆ ಸ್ಪೀಚ್ ನಾನು ಈ ಥರ ಸ್ವಲ್ಪ ಅದನ್ನ ಎಳೆದು ಹೇಳ್ತೀನಿ ಸ್ಪೀಚ್ ಅಂತ ಹೇಳ್ತೀನಿ ಸ್ಪೀಚ್ ಈ ರೀತಿ ಎಳೆದಾಗ ನನಗೆ ಗೊತ್ತಾಗುತ್ತೆ ನಾನು ಅನ್ನ ಎರಡು ಸರಿ ಹಾಕಬೇಕು ಅಂತ ನನಗೆ ಗೊತ್ತಾಗುತ್ತೆ ಇ ಎ ಅಲ್ಲ ಅದು ಇ ಇ ಅಂತ ಬರೋ ಕಾರಣ ಅದು ಇ ಅಂತ ನನಗೆ ನೆನಪಿನಲ್ಲಿ ಇರುತ್ತೆ ಸ್ಪೀಚ್ ಅಂತ ಸ್ವಲ್ಪ ಎಳ್ದು ಹೇಳಬೇಕು ಸ್ಪೀಚ್ ಈಗ ಇ ಇ ಅಂತ ನನಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಯಾಕಂದರೆ ನಾನು ಇ ಅಂತ ಹೇಳ್ತಿದ್ದೀನಿ ಸ್ಪೀಚ್ ಇ ಅಂತ ಬರುತ್ತಲ್ಲ ಆದ ಕಾರಣ ನಮಗೆ ಗೊತ್ತಾಗುತ್ತೆ ನಾವು ಇ ಇ ಅನ್ನ ಬಳಸಬೇಕು ಎರಡು ಇ ಅನ್ನ ಬಳಸಬೇಕು ಇ ಎ ಅನ್ನ ಬಳಸೋದು ಅಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಮುಂದಿನ ಪದ ಟುಮಾರೋ ಟುಮಾರೋ ಇಲ್ಲಿ ನಮಗೆ ಕೆಲವೊಂದು ಸರಿ ಕನ್ಫ್ಯೂಷನ್ ಆಗುತ್ತೆ ಎರಡು ಎಂ ಎರಡು ಆರ್ ಅಥವಾ ಎರಡು ಎಂ ಒಂದು ಆರ್ ಯಾವ ರೀತಿ ನಮಗೆ ಕನ್ಫ್ಯೂಷನ್ ಆಗುತ್ತೆ ಎರಡು ಎಂ ಎರಡು ಆರ್ ಅಲ್ಲ ಅಥವಾ ಎರಡು ಎಂ ಒಂದು ಆರ್ ಅಲ್ಲ ಇಲ್ಲಿ ನಾವೇನು ಮಾಡ್ತೀವಿ ಒನ್ ಎಂ ಟು ಆರ್ ಒನ್ ಎಂ ಟು ಆರ್ ಈ ರೀತಿಯಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು ಒನ್ ಎಂ ಟು ಆರ್ ಅಂದ್ರೆ ಇಲ್ಲಿ ಒಂದು ಎಮ್ ಇದೆ ಎರಡು ಆರ್ ಇದೆ ಹಾಗಾಗಿ ಒನ್ ಎಂ ಟು ಆರ್ ಆ ಥರ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಈ ಪದವನ್ನು ನಾನು ಮೂರು ತುಂಡುಗಳನ್ನಾಗಿ ಮಾಡ್ಕೊಳ್ತೀನಿ ಟುಮಾರೋ

ರೋ ಜೋಡಿಸಿದಾಗ ಟುಮಾರೋ ಆಗುತ್ತೆ ಹಾಗಾಗಿ ನಾನು ಒನ್ ಎಮ್ ಟು ಆರ್ ಅಂತ ನೆನಪಿನಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಟಾಮ್ ಆರ್ ರೋ ಅಂತ ನನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ನೆನಪಿನಲ್ಲಿ ಇಟ್ಕೊಳ್ಬಹುದು ನೋಡಿದ್ರಲ್ಲ ನೀವು ಯಾವ ರೀತಿಯಲ್ಲಿ ಸ್ಪೆಲ್ಲಿಂಗ್ ಅನ್ನ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಅಂತ ನೋಡಿ ಈ ವಿಂಗಡಣೆ ಮಾಡೋದು ಪದಗಳನ್ನು ಅಥವಾ ಎಳೆದು ಹೇಳೋದು ಅಥವಾ ಅದನ್ನು ಬೇರೆ ರೀತಿಯಲ್ಲಿ ಹೇಳಿ ನೆನಪಿನಲ್ಲಿ ಇಟ್ಕೊಳ್ಳೋದು ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಆಗಬೇಕು ಆಯಿತಾ ನೀವು ಆ್ಯಕ್ಚುಲ್ ಆಗಿ ಅದರ ಆ ಪದವನ್ನು ಹೇಳಬೇಕು ಅಂದರೆ ನೀವು ಅದರ ಸರಿಯಾದ ಉಚ್ಚಾರವನ್ನೇ ಹೇಳಬೇಕು ಪದಗಳ ವಿಂಗಡಣೆ ಪದಗಳನ್ನು ಬೇರೆ ರೀತಿಯಲ್ಲಿ ಹೇಳಿ ನೆನಪಿನಲ್ಲಿ ಇಟ್ಕೊಳ್ಳೋದು ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಆಗುವಂಥ ವಿಷಯ ನೀವು ಅದನ್ನು ಹೇಳಬೇಕು ಅಂದರೆ ಅದರ ಸರಿಯಾದ ಉಚ್ಚಾರವನ್ನೇ ಹೇಳಬೇಕು ಆಯಿತಾ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇವಾಗ ನಾವು ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ ಈ ಟಿಪ್ಸ್ಗಳೆಲ್ಲ ಹೇಗೆ ಅಂದರೆ ನೀವು ನಿಮ್ಮ ದಿನನಿತ್ಯದ ಲೈಫಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಅಭ್ಯಾಸಗಳು ಅಂತ ಹೇಳ್ಬೋದು ನೀವು ನಿಮ್ಮ ದಿನಚರಿಯಲ್ಲಿ ಇದನ್ನು ಸೇರಿಸ್ಕೊಳ್ಬೇಕು ನಿಮ್ಮ ಸ್ಪೆಲ್ಲಿಂಗ್ ಇಂಪ್ರೂವ್ ಆಗಬೇಕು ಅಂದರೆ ನೀವು ಈ ಅಭ್ಯಾಸಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸ್ಕೊಳ್ಬೇಕು ಬನ್ನಿ ಇವಾಗ ನೋಡೋಣ ನಾವು ಯಾವ ಟಿಪ್ಸನ್ನು ನಮ್ಮ ಸ್ಪೆಲ್ಲಿಂಗ್ ಇಂಪ್ರೂವ್ ಮಾಡೋದಕ್ಕೆ ಫಾಲೋ ಮಾಡ್ಬೋದು ಅಂತ ಟಿಪ್ ನಂಬರ್ ಒನ್ ನಿಮಗೆ ಕಷ್ಟವಾಗುವ ಪದಗಳು ಅಥವಾ ನಿಮಗೆ ಕನ್ಫ್ಯೂಸ್ ಆಗುವ ಅಂದರೆ ನಿಮಗೆ ಪದೇ ಪದೇ ತಪ್ಪು ಮಾಡುವಂಥ ಪದಗಳಿರುತ್ತಲ್ಲ ಆ ರೀತಿಯ ಪದಗಳನ್ನು ನೀವೇನು ಮಾಡಬೇಕು ಒಂದು ಬುಕ್ಕಲ್ಲಿ ಬರಿಬೇಕು ನಿಮಗೆ ಕಷ್ಟ ಅನಿಸೋ ಪದಗಳು ಅಥವಾ ನೀವು ಪದೇ ಪದೇ ತಪ್ಪು ಮಾಡುವಂಥ ಪದಗಳೇನಿದೆ ಇಂಗ್ಲೀಷ್ ಪದಗಳು ಅದನ್ನು ನೀವು ಒಂದು ಬುಕ್ಕಿನಲ್ಲಿ ಬರಿಬೇಕು ಈ ಪದವನ್ನು ನೀವೇನು ಮಾಡಬೇಕು ಎರಡು ಸರಿ ಅಥವಾ ಮೂರು ಸರಿ ದಿನಕ್ಕೆ ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಪದವನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಆಯಿತಾ ದಿನಕ್ಕೆ ಎರಡು ಸರಿ ಅಥವಾ ಮೂರು ಸರಿ ಅದರ ಸ್ಪೆಲ್ಲಿಂಗನ್ನು ನೀವು ಬರಿಬೇಕು ಇದೇ ರೀತಿ ನೀವೇನು ಮಾಡಬೇಕು ನೆಕ್ಸ್ಟ್ ದಿನ ಮುಂದಿನ ದಿನ ಕೂಡ ನೀವು ಅದೇ ಸ್ಪೆಲ್ಲಿಂಗನ್ನು ಬರಿಬೇಕು ಇದೇ ರೀತಿ ನೀವು ಎರಡು ದಿನ ಮೂರು ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೇನಾಗುತ್ತೆ ನಿಮ್ಮ ನಿಮಗೆ ಆ ಸ್ಪೆಲ್ಲಿಂಗ್ ನೆನಪಿನಲ್ಲಿ ಉಳ್ಕೊಳುತ್ತೆ ನೀವು ಒಂದು ದಿನ ಸ್ಪೆಲ್ಲಿಂಗ್ ಕಲಿಬೇಕು ಅಂದರೆ ಅಂದಾಜು ಎರಡರಿಂದ ಮೂರು ಪದದ ಸ್ಪೆಲ್ಲಿಂಗನ್ನು ನೀವು ಕಲಿಯಿರಿ ಅದಕ್ಕಿಂತ ಜಾಸ್ತಿ ತೊಗೊಂಡು ಸ್ಪೆಲ್ಲಿಂಗನ್ನು ಒಟ್ಟಿಗೆ ಕಲಿಯೋದಕ್ಕೆ ಹೋಗಬೇಡಿ ನಿಮಗೆ ಯಾವಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ದಿನಕ್ಕೆ ಎರಡು ಅಥವಾ ಮೂರು ಪದಗಳನ್ನು ತೊಗೊಂಡ್ರೆ ಸಾಕು ಅದರ ಸ್ಪೆಲ್ಲಿಂಗನ್ನು ನೀವು ಕಲಿಯಿರಿ ಅದನ್ನು ನೀವು ಅರ್ಥ ಮಾಡ್ಕೊಂಡ ನಂತರ ನೆನಪಿನಲ್ಲಿ ಇಟ್ಕೊಂಡ ನಂತರ ಮುಂದಿನ ಪದಗಳನ್ನು ಕಲಿಯೋದಕ್ಕೆ ಹೋಗಿ ಅದ ಕಾರಣ ಸ್ವಲ್ಪ ಸ್ವಲ್ಪನೇ ಕಲಿತಾ ಹೋಗಿ ನಿಧಾನವಾಗಿ ಕಲಿತಾ ಹೋಗಿ ಏನು ಕಲಿತೀರ ಅದನ್ನು ಚೆನ್ನಾಗಿ ಕಲಿತಾ ಹೋಗಿ ಪರ್ಫೆಕ್ಟಾಗಿ ಕಲಿತಾ ಹೋಗಿ ಹಾಗಾಗಿ ಮೊದಲನೆಯ ಟಿಪ್ ನಿಮಗೆ ಕಷ್ಟವೆನಿಸುವ ಪದಗಳನ್ನು ಬರೆದು ಕಲೀರಿ ಆಯಿತಾ ಪುನಃ ಪುನಃ ಬರೀರಿ ನಿಮಗೆ ಬರೆದು ಬರೆದು ಅದು ನಿಮ್ಮ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ಎರಡನೆಯ ಟಿಪ್ ನೀವು ಹೆಚ್ಚು ಹೆಚ್ಚು ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಇಂಗ್ಲೀಷ್ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಓದ್ಬೋದು ನಿಮಗೆ ಕಥೆ ಪುಸ್ತಕಗಳು ಸ್ಟೋರಿ ಬುಕ್ಸ್ ಇಷ್ಟ ಆಗೋದಾದರೆ ನೀವು ಸ್ಟೋರಿ ಬುಕ್ಸನ್ನು ಓದ್ಬೋದು ಇಲ್ಲಾಂದರೆ ನಿಮಗೆ ಪತ್ರಿಕೆಗಳು ಅದು ಇಷ್ಟ ಅಂದರೆ ನೀವು ಅದನ್ನು ಓದ್ಬೋದು ಮ್ಯಾಗಝೀನ್ಸ್ ನ್ಯೂಸ್ ಪೇಪರ್ಸ್ ಅದನ್ನು ನೀವು ಓದ್ಬೋದು ನಿಮಗೆ ಯಾವುದು ಸೂಕ್ತ ಆಗುತ್ತೆ ನಿಮ್ಮ ಅಗತ್ಯಕ್ಕೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಓದ್ ಓದಬೇಕು ನೋಡಿ ಓದೋದ್ರಲ್ಲೂ ಕೂಡ ಹಾಗೆ ನಿಮ್ಮ ಲೆವೆಲ್ಲಿಗೆ ತಕ್ಕ ಹಾಗೆ ನೀವು ಓದಬೇಕು ನೀವು ಇವಾಗ ಬಿಗಿನರ್ ಆಗಿದ್ದರೆ ನೀವು ಇವಾಗಷ್ಟೇ ಶುರು ಮಾಡೋರಾಗಿದ್ದರೆ ನೀವು ತುಂಬ ಕಷ್ಟದ ಪುಸ್ತಕವನ್ನು ತೊಗೊಂಡು ಓದಬಾರ್ದು ಆವಾಗ ನಿಮಗೆ ಏನೂ ಗೊತ್ತಾಗೋದಿಲ್ಲ ಆಯಿತಾ ನಿಮ್ಮ ನಿಮ್ಮ ಇಂಗ್ಲೀಷ್ ಲೆವೆಲ್ಗೆ ತಕ್ಕ ಹಾಗೆ ನೀವು ಓದಬೇಕು ನಿಮ್ಮ ಲೆವೆಲ್ ಬಿಗಿನರ್ ಲೆವೆಲ್ ಆಗಿದ್ದರೆ ನೀವು ಇವಾಗಷ್ಟೇ ಶುರು ಮಾಡೋರಾಗಿದ್ದರೆ ನೀವೇನು ಮಾಡಬೇಕು ಸಿಂಪಲ್ ಆದ ಪುಸ್ತಕವನ್ನು ತಗೊಂಡು ಓದ್ಬೋದು ನೀವು ಮಕ್ಕಳ ಪುಸ್ತಕವನ್ನು ತೊಗೊಂಡು ಓದ್ಬೋದು ಮಕ್ಕಳ ಕಥೆ ಪುಸ್ತಕಗಳೆಲ್ಲ ಇರುತ್ತಲ್ಲ ಸ್ಟೋರಿ ಬುಕ್ಸೆಲ್ಲ ಅದನ್ನು ನೀವು ಓದ್ಬೋದು ಅದೇ ನಿಮಗೆ ಆಲ್ರೆಡಿ ಸ್ವಲ್ಪ ಗೊತ್ತಿದೆ ಅಂತಿದ್ದರೆ ನೀವು ಸ್ವಲ್ಪ ಕಷ್ಟದ ಪುಸ್ತಕವನ್ನು ಓದಬೇಕು ಆವಾಗಷ್ಟೇ ನಿಮಗೆ ಇನ್ನಷ್ಟು ಪದಗಳ ಪರಿಚಯ ಆಗುತ್ತೆ ನಿಮ್ಮ ಪದ ಸಂಗ್ರಹ ನಿಮ್ಮ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಪೆಲ್ಲಿಂಗ್ ಕೂಡ ಒಟ್ಟಿಗೆನೆ ಇಂಪ್ರೂವ್ ಆಗುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಓದುವ ಅಭ್ಯಾಸವನ್ನು ನೀವು ಬೆಳೆಸ್ಕೊಳ್ಳಿ ನೋಡಿ ನೀವು ಹೆಚ್ಚು ಹೆಚ್ಚು ಓದಿದಷ್ಟು ಏನಾಗುತ್ತೆ ಪದಗಳು ಮತ್ತೆ ಮತ್ತೆ ನಿಮಗೆ ಕಾಣೋದಕ್ಕೆ ಸಿಗುತ್ತೆ ಪದಗಳನ್ನು ನೀವು ಎಷ್ಟು ಹೆಚ್ಚು ನೋಡ್ತೀರಾ ಅಷ್ಟು ನಿಮಗದು ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ಇಲ್ಲಿ ನೀವು ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಅರಿವೇ ಇಲ್ಲದೆ ನೀವು ಸ್ಪೆಲ್ಲಿಂಗನ್ನು ಕಲಿತೀರಾ ಆಯಿತಾ ಅದ ಕಾರಣ ಓದುವ ಅಭ್ಯಾಸವನ್ನು ನೀವು ಬೆಳೆಸ್ಕೊಳ್ಳಿ ಟಿಪ್ ನಂಬರ್ ತ್ರೀ ಇಂಗ್ಲೀಷ್ ನ್ಯೂಸ್ ಚಾನಲ್ಸನ್ನು ನೀವು ನೋಡ್ಬೋದು ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ ನೋಡಿ ನ್ಯೂಸ್ ಚಾನಲ್ಗಳಲ್ಲಿ ಏನು ಮಾಡ್ತಾರೆ ದೊಡ್ಡದಾಗಿ ಸ್ಕ್ರೀನ್ ಮೇಲೆ ಫ್ಲ್ಯಾಶ್ ಮಾಡ್ತಾರೆ ನ್ಯೂಸನ್ನು ಅಲ್ವಾ ದೊಡ್ಡದಾಗಿ ತೋರಿಸ್ತಾರೆ ಅಲ್ವಾ ಆ ಪದಗಳನ್ನು ನೀವು ದೊಡ್ಡದಾಗಿ ನೋಡಿದಾಗ ನಿಮಗೆ ಅದು ನೆನಪಿನಲ್ಲಿ ಉಳ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ ಕಾರಣ ನೀವು ಟಿ ವಿ ನ್ಯೂಸ್ ಚಾನಲನ್ನು ನೋಡೋದ್ರ ಮೂಲಕ ನಿಮ್ಮ ಸ್ಪೆಲ್ಲಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಜೊತೆಗೆ ಹೊಸ ಪದಗಳನ್ನು ಕೂಡ ನೀವು ಕಲಿಬಹುದು ಹಾಗಾಗಿ ಇಂಗ್ಲೀಷ್ ನ್ಯೂಸ್ ಚಾನಲ್ ನೋಡೋದು ಕೂಡ ಒಂದು ಒಳ್ಳೆಯ ಆಪ್ಷನ್ ಕೊನೆಯ ಟಿಪ್ ನೋಡಿ ಇಂಗ್ಲೀಷ್ನಲ್ಲಿ ಕೆಲವೊಂದು ಒಂದೇ ಥರ ಕೇಳಿಸುವಂಥ ಪದಗಳಿರುತ್ತೆ ಈಗ ನಾವು ವೀಕ್ ಅಂತ ತೊಗೊಳ್ಳೋಣ ಡಬ್ಲ್ಯೂ ಇ ಇ ಕೆ ವೀಕ್ ಇನ್ನೊಂದು ವೀಕ್ ಇದೆ ಡಬ್ಲ್ಯೂ ಇ ಎ ಕೆ ಇದು ಕೂಡ ವೀಕ್ ಇದು ಕೂಡ ವೀಕ್ ನಮಗೆ ಕೇಳಬೇಕು ಒಂದೇ ಥರ ಕೇಳಿಸುತ್ತೆ ವೀಕ್ ಅಲ್ವಾ ಈ ಥರ ಪದಗಳನ್ನು ಬರಿಬೇಕು ಅಂದರೆ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು ಸ್ವಲ್ಪ ಇರಬೇಕು ನೀವು ಯಾವ ಅರ್ಥದಲ್ಲಿ ಆ ಪದವನ್ನು ಬರಿತಾ ಇದ್ದೀರಾ ಅನ್ನೋದನ್ನು ಅನ್ನೋದನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು ನಾನು ಸರಿಯಾದ ಅರ್ಥದಲ್ಲಿ ಪದವನ್ನು ಬರಿತಾ ಇದ್ದೀನೋ ಇಲ್ಲವೋ ಅನ್ನೋದಕ್ಕೆ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಆಯಿತಾ ಈ ರೀತಿ ಕನ್ಫ್ಯೂಸ್ ಆಗುವ ಪದಗಳ ಕಡೆ ನೀವು ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕು ಆಯಿತಾ ಇದು ಟಿಪ್ ನಂಬರ್ ಫೋರ್ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು ಅದಕ್ಕೆ ನಾನು ಸರಿಯಾದ ಅರ್ಥದಲ್ಲಿ ಇದ್ದೀನೋ ಇಲ್ವೋ ಅನ್ನೋದಕ್ಕೆ ನೀವು ಗಮನ ಕೊಡಬೇಕು ಹಾಗಾಗಿ ಒಂದೇ ಥರ ಕೇಳಿಸುವಂಥ ಪದಗಳ ಕಡೆ ನೀವು ಸ್ವಲ್ಪ ಗಮನ ಜಾಸ್ತಿ ಹರಿಸಬೇಕು ಇದು ಟಿಪ್ ನಂಬರ್ ಫೋರ್ ಇದಿಷ್ಟು ಸ್ಪೆಲ್ಲಿಂಗನ್ನು ನೀವು ಯಾವ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಮತ್ತು ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಇದಲ್ಲದೆ ನಿಮಗೆ ನಿಮ್ಮದೇ ಆದ ವಿಧಾನ ಇದ್ದರೆ ನೀವು ಅದನ್ನು ಕೂಡ ಅನುಸರಿಸಬಹುದು ಇದನ್ನೇ ಅನುಸರಿಸಬೇಕು ಅಂತ ಏನೂ ಇಲ್ಲ ಆಯಿತಾ ನಿಮಗೆ ಯಾವುದು ಸುಲಭ ಆಗುತ್ತೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಒಂದು ವಿಧಾನವನ್ನು ಅನುಸರಿಸ್ಕೊಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಖುಷಿಯಾಗಿರಿ ಸ್ಮೈಲ್ ಮಾಡ್ತಾಯಿರಿ ಬಿ ಹ್ಯಾಪಿ ಕೀಪ್ ಸ್ಮೈಲಿಂಗ್ ಬಾಯ್